ಅಂಕ್ಲಿಯ ಮಹಾದೇವ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಮುಂಜಾನೆ ರುದ್ರಾಭಿಷೇಕ, ಅಲಂಕಾರ ಪೂಜೆ ಹಾಗೂ ಮಂಗಳಾರತಿ ಏರ್ಪಡಿಸಲಾಗಿತ್ತು. ಬೆಳಿಗ್ಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮಹಿಳಾ ಭಕ್ತರು ಮಂಗಲ ಕಲಶದೊಂದಿಗೆ ಸಾಂಪ್ರದಾಯಿಕ ವಾದ್ಯನಾದಗಳೊಂದಿಗೆ ಮೆರವಣಿಗೆ ನಡೆಸಿದರು. ಗ್ರಾಮದ ಪ್ರಮುಖ ದೇವರು ದೇವತೆಗಳಿಗೆ ನೈವೇದ್ಯ ಅರ್ಪಿಸಲಾಯಿತು. ಮಹಾದೇವ ಮಂದಿರದಲ್ಲಿ ಮಂಗಲ ಕಲಶದ ಮೆರವಣಿಗೆ ಮುಗಿಸಿದ ನಂತರ ಮಹಾಪ್ರಸಾದ ವಿತರಿಸಲಾಯಿತು. ಕ್ಷೇತ್ರದ ಭಕ್ತರು ಇದರ ಸದುಪಯೋಗ ಪಡೆದುಕೊಂಡರು. ಧಾರ್ಮಿಕ ಕಾರ್ಯಕ್ರಮದ ನಿಮಿತ್ತವಾಗಿ ದೇವಸ್ಥಾನಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಪುಷ್ಪಾರ್ಚನೆ ಮಾಡಲಾಗಿತ್ತು. ಮಧ್ಯಾಹ್ನ ಸಹಸ್ರಾರು ಭಕ್ತರು ಮಹಾಪ್ರಸಾದವನ್ನು ಸವಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ದರ್ಶನ ಪಡೆಯಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ದೇಗುಲ ಸಮಿತಿಯ ಪರವಾಗಿ ಬಸವರಾಜ್ ಕರಾಡ್ಕರ್ ಮಾತನಾಡಿ, ಕಳೆದ ವರ್ಷ ಕೊರೋನಾದಿಂದ ಭಕ್ತರ ಸ್ಪಂದನೆ ಕಡಿಮೆಯಾಗಿತ್ತು. ಆದರೆ ಈ ವರ್ಷ ಭಕ್ತರು ಉತ್ಸಾಹದಿಂದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ನೆರವೇರಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದುಂಗ್ಡಿ ಇವರ ವರದಿ. ಈ ವರ್ಷ ಕೂಡ ಶ್ರಾವಣ ಮಾಸದ ಕೊನೆಯ ಮಂಗಳವಾರ ದಿವಸ ಪ್ರಸಾದ ಕಾರ್ಯಕ್ರಮ ಇಟ್ಟುಕೊಂಡಿರ್ತೇವೆ. ಗ್ರಾಮಸ್ಥರು ಎಲ್ಲರೂ ಬಂದು ಸಹಕಾರ ಮಾಡಿದ್ದಾರೆ ಹಾಗೂ ಅನ್ನ ಪ್ರಸಾದಕ್ಕೆ ಎಲ್ಲ ಗ್ರಾಮಸ್ಥರು ಎಲ್ಲ ಅಕ್ಕಿ ಎಲ್ಲ ಥರದ ಇದು ಧಾನ್ಯಗಳನ್ನು ಕೊಟ್ಟಿರ್ತಾರೆ. ಹಾಗೆ ಎಲ್ಲರೂ ಪ್ರಸಾದಕ್ಕೆ ಬಂದಿರ್ತಾರೆ. ನಮಗೆ ಈ ವರ್ಷ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದಾಯಿತು. ಯಾಕಂದರೆ 2 ವರ್ಷ ಲಾಕ್ಡೌನ್ ಆಗಿರೋದ್ರಿಂದ ಜನ ಭಾಳ ಬರಲಿಲ್ಲ. ಈ ವರ್ಷ ನಮ್ಮ ಅಪೇಕ್ಷೆ ಮೀರಿಗೆ ಹೆಚ್ಚಿಗೆ ಜನ ಬಂದು ಕಾರ್ಯಕ್ರಮಕ್ಕೆ ಒಂದು ಶುಭೆ ತಂದುಕೊಟ್ರು. ಹೀಗಾಗಿ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮ್ಮ ಮಹಾದೇವ ಗುಡಿ ಎಲ್ಲರೂ ಅವರಿಗೆ ಆಶೀರ್ವಾದ ಕೊಡಿ ಅಂತೇಳಿ ಮಹಾದೇವನಲ್ಲಿ ಬೇಡಿಕೊಳ್ತೇವೆ.